ಈಗ ನಾನು ಸೂರ್ಯಗೆ ಲೆಕ್ಕ ಕಲ್ತೇನೆ, ನಿನ್ನ ಹತ್ರ ಕೇಳುದು ಸರಿ ಆಲೋಚನೆ. ಅದೆಲ್ಲ ಬಿಟ್ಟ ಪಾತ್ರದ ಕಡೆ ಗಮನ ಕೊಡು. ಈಗ ಸೂರ್ಯಗೆ ಎರಡರಿಂದ ಎರಡು ತೆಗೆದರೆ ಎಷ್ಟು? ಎರಡರಿಂದ ಎರಡು ತೆಗೆಯುವುದಾದ್ರೆ ಅಲ್ಲಿ ಇಡುದು ಯಾಕೆ? ಇರುದೇ ಎರಡಂತೆ, ದಾಚಿ ಇದ್ರೆ ತೆಗೀರಪ್ಪ, ಲೆಕ್ಕ ಬೇರೆ ಇರುದೇ. ನಿಮ್ಗೆ ಬೇರೆ ಕೆಲಸ ಇಲ್ವಾ? ಸರಿ ಬಿಡು, ಅದೇ ಬಿಡು, ಬೇಕಾದ್ರೆ ತೆಗೀರಿ. ಅದಲ್ಲ, ಈಗ ನಾನು ಇನ್ನೊಂದು ಕೇಳ್ತೇನೆ. ಈಗ ನನ್ನ ಕೈಯಲ್ಲಿ ಒಂದು ಪ್ಲೇಟ್ ಉಂಟು. ಎಲ್ಲಿ ಉಂಟು? ಇವಳೇನು ಮಾತಾಡಿಲ್ಲ, ಪ್ಲೇಟ್ ಇಲ್ಲ. ಅಯ್ಯೋ ಇಲ್ಲ, ನಾವು ಉಂಟು ಅಂತ ನೆನೆಸ್ಬೇಕಾ? ನೆನೆಸ್ಬೇಕು, ನೆನೆಸ್ಬೇಕು. ಈಗ ನನ್ನ ಕೈಯಲ್ಲಿ ಒಂದು ಪ್ಲೇಟ್ ಉಂಟು, ಅದರಲ್ಲಿ ಎರಡು ಇಡ್ಲಿ ಉಂಟು. ಇಡ್ಲಿ ಉಂಟು ಸರ್? ಇಲ್ಲ, ನಾ ಉಂಟು ಅಂತ ನೆನೆಸ್ಬೇಕಾ? ಇಡ್ಲಿಯನ್ನು ನೆನೆಸಿದ್ರೆ ಮುದ್ದೆ ಆಗುದಿಲ್ಲ. ಬೇಕಾದ್ರೆ ನೆನೆಸಿ. ನೆನೆಸಂದ್ರೆ ಎಂತ ಮಂಡೇಲಿ, ಆಯ್ತಾ? ಈಗ ಎರಡು ಇಡ್ಲಿಯನ್ನು ನಾನು ತಿಂದೆ, ಹಾಗಾದ್ರೆ ಪ್ಲೇಟ್ ಅಲ್ಲಿ ಏನು ಉಳಿತು? ಆಲೋಚನೆ ಮಾಡಿ, ಆಲೋಚನೆ ಮಾಡಿ. ಪ್ಲೇಟ್ ನಲ್ಲಿ ಚಟ್ನಿ ಉಳಿಯಿತು. ಚಟ್ನಿ ಎಲ್ಲಿಂದ ಬಂದದ? ಚಟ್ನಿ ಉಳಿತದೆ, ಉಳಿತದೆ. ಚಟ್ನಿ ಎಲ್ಲಿಂದ ಬಂದದ? ಚಟ್ನಿ ಉಂಟು ಅಂತ ಗಟ್ಟಿಯ ಪ್ಲೇಟ್ ಅನ್ನು ನೆನೆಸ್ಲಿಲ್ವಾ? ನಿಮ್ಗೊಂದು ಅರ್ಧ ಗಡಿ ತಾರೆ ಚಟ್ನಿ ಅನ್ನು ನೆನೆಸ್ಲಿಕ್ಕೆ ಆಗುದಿಲ್ಲ. ಬಿಡಿ.